ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈಡರ್ ಬ್ಲಾಗ್ ಮಲಿಕ್. ನೀವು ನೋಡ್ತಿದ್ದೀರಾ ಇವತ್ತು ನಾನು ಕರೆಕ್ಟಾಗಿ ಚಿಕ್ಕಮಗಳೂರಿಂದ ಬಿಂಡಿಗಾ ತನಕ ಹೋಗ್ತೀನಿ. ಅದಾದಮೇಲೆ ಅಲ್ಲಿಂದ ಕಾಮನಹಳ್ಳಿ ಅಂತ ಊರು ಬರುತ್ತೆ, ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ವಾಟರ್ ಫಾಲ್ಸ್ಗೆ ಹೋಗ್ತಿದ್ದೀವಿ. ಇಲ್ಲಿಂದ ಕರೆಕ್ಟಾಗಿ 25 ಕಿಲೋಮೀಟರ್ ಆಗುತ್ತೆ. ತುಂಬ ದಿನ ಆಯಿತು ವೀಡಿಯೋ ಬಂದಲೇ, ಸ್ವಲ್ಪ ಪ್ರಾಬ್ಲಮ್ ನಡೀತಿತ್ತು, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಡೈಲಿ ಬ್ಲಾಗ್ಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇವು ಹೋಗೋಣ ಬನ್ನಿ, ಹಿಂಗೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ವೀಡಿಯೋನ, ಎಲ್ಲಿ ತನಕ ಆಗುತ್ತೋ ಮಾಡ್ತೀನಿ. ಇವಾಗ ನಾನು ಮತ್ತೆ ನನ್ನ ಫ್ರೆಂಡು ಆಕಾಶ್ ಅಂತ, ಇಬ್ಬರು ಬೈಕಲ್ಲಿ ಹೋಗ್ತಿದ್ದೀವಿ. ಎಲ್ಲರೂ ಕಾರ್ ಹೋಗ್ತಿದ್ದಾರೆ ಗುರು, ಸ್ಪೀಡಾಗಿ. ಕೈಮರ ಬಂತು, ಕೈಮರದಿಂದ ಕರೆಕ್ಟಾಗಿ 20 ಕಿಲೋಮೀಟರ್ ಇದೆ. ಏನು ದೂರೇನಿಲ್ಲ, ಆರಾಮಾಗಿ ಹೋಗ್ತೀವಿ. ಮತ್ತೆ ಸ್ವಲ್ಪ ಮೋಡಲ್ಲಿ ಹಾಕ್ಕೊಂಡಿದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ತೀವಿ. ನೋಡಿದೆ ಕೈಮರ ಹಿಂಗೆ ಹೋದ್ರೆ ಕರೆಕ್ಟಾಗಿ ಮುಳ್ಳಂಗಿರಿ ಬರುತ್ತೆ, ಆದರೆ ಮುಳ್ಳಂಗಿರಿ ಹೋಗ್ತಿಲ್ಲ. ಮುಳ್ಳಂಗಿರಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ ಮಳೆನಾಡಿ ದಾಟಿ ಆಗಲೇ, ಜಸ್ಟ್ 3 ಕಿಲೋಮೀಟರ್ ಅಷ್ಟೇ, 3 ಕಿಲೋಮೀಟರ್ನಾಗಲೇ ಬಂದಿದ್ದೀವಿ. ಇಲ್ಲಿಂದ ಇವಾಗ ಒಂದು ಬೋರ್ಡ್ ಸಿಗುತ್ತೆ, ಆ ಬೋರ್ಡ್ ರೈಟಿಗೆ ತೊಗೋಬೇಕು ನಾವು. ಇವಾಗ ಆ ಬೋರ್ಡ್ನ ನಿಮ್ಗೆ ತೋರಿಸ್ತೀನಿ. ಜಸ್ಟ್ ಆ ರೋಡ್ ರೈಟ್ ತೊಗೊಂಡ್ರೆ ಅಲ್ಲಿಂದ ನಿಮಗೆ ಜಸ್ಟ್ ಏನಾದರೂ ಒಂದು 6-7 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಬೋರ್ಡ್ ಅದು, ಇದೇ ಬೋರ್ಡ್ ಅದು. ಇಲ್ಲಿಂದ ಒಂದೇ ರೋಡು, ಎಲ್ಲೂ ಟರ್ನ್ ಇಲ್ಲ, ಏನಿಲ್ಲ. ಸೈಡಿಗೆ ಅಲ್ಲೆಲ್ಲ ಅಂಗಡಿ ಸಿಗುತ್ತೆ, ನೀವು ಜ್ಯೂಸ್ ಕಿಸನ್ನ ತೊಗೋಬೇಕು ಅಂದರೆ ಅದರಲ್ಲ ಅಂಗಡಿ ಸಿಗುತ್ತೆ. ಬ್ಯಾಕು ಇಲ್ಲೂ ಅಂಗಡಿ ಇತ್ತು, ಮುಚ್ಚಿದ್ದಾರೆ ಇವಾಗ. ಏನು ಜಸ್ಟ್ ಇಲ್ಲಿಂದ ಒಂದು 6-7 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ ತೋರಿಸ್ತೀನಿ, ಕಾಣಿಸ್ತೀನಿ. ಹಾಯ್ ಹಾಯ್, ಊರ ಹೆಸರು ಏನಿದು? ಊರ ಹೆಸರು ಇದೇ ಸ್ಕೂಲ ನಿಮ್ಮದು? ಇದೇ ಸ್ಕೂಲಾ? ನೋಡು ಗುರು, ಎಷ್ಟು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಇಲ್ಲೆಲ್ಲ. ಬಾಯ್ ಬಾಯ್ ಬಾಯ್. ತುಂಬ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವ್ರಿಗೆ ನೋಡೋಕ್ಕೆ ಮಜಾ ಬಂದು ಚಂದ ಅನಿಸ್ತಂತರ. ನಮ್ದು ಹಳೆದ್ರೆ ನಮ್ಗಾಗುತ್ತೆ, ಸ್ಕೂಲ್ ಹೋಗ್ತಿದ್ವಿ, ಆದರೆ ನಮ್ಮ ಲೈಫೇ ಬೇರೆ ಥರ ಇತ್ತು ಬಿಡಿ ಗುರು. ಯಾರು ಒಳ್ಳೆ ಟಿಫನ್ ಬಾಕ್ಸ್ ಇಟ್ಕೊಂಡು ಹೋಗ್ತಿದ್ವಿ, ಬಸ್ಸಿಗೆ ಹೋಗ್ತಿದ್ವಿ, ಅಲ್ಲಿ ನೋಡಿ ಟೀಚರ್ಸು ಹೋಮ್ವರ್ಕು, ಇವೋ ದೇವರೇ ಆಟ ಆಡಕ್ಕೆ ಬಿಡ್ತಿರಲಿಲ್ಲ ನಮಗಂತೂ. ಇದು ಇದು ಲೈಫ್ ಅಂದರೆ ಮಕ್ಕಳದು. ವಾಟರ್ ಫಾಲ್ಸ್ ಬಂತು, ಸ್ವಲ್ಪ ದೂರ ಇದೆ ಅಲ್ಲಿಂದ. ಟೀ ಅಂಗಡಿ ಸಿಗುತ್ತೆ, ಇಲ್ಲೆಲ್ಲ ಸಣ್ಣ ಪುಟ್ಟ ಟೀ ಅಂಗಡಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಾವು ಬಂದಿದ್ದೀವಿ ಈ ಜಾಗಕ್ಕೆ. ಅದೇ ರೋಡು, ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಇದೇ ರೋಡು, ಫುಲ್ಲು ಒಳ ಮೇಲೆ ಗಾಡಿ ನಿಲ್ಲಿಸ್ಬೇಕಲ್ಲಿ. ನಿಮ್ಮ ಸೇಫ್ಟಿ ನಿಮಗೆ. ಇವಾಗಲೇ ಹೇಳಿದ್ದೀನಿ, ಗಾಡಿ ಆಫ್ ರೋಡ್ ಇದೆ, ಕಾರಲ್ಲಿ ಬಂದವರು ಗಾಡಿನ ಅಲ್ಲಿ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡಿದೆ ನೋಡಿ, ಇದೆ ಪಾರ್ಕಿಂಗ್ ಇದೆ, ಸೈಡಿಗೆ ಪಾರ್ಕಿಂಗ್ ಇದೆ. ಹಿಂಗೆ ಒಂದೇ ರೋಡ್ ಕಡೆ ಹೋದರೆ ಸಕ್ಕರೆಪಣಕ್ಕೆ ಹೋಗುತ್ತೆ, ಏನು ಕೆರೆಗೆ. ಅಲ್ಲಿ ನಿಮಗೆ ಕಾಣ್ತಿದ್ದ ಗೊತ್ತಿಲ್ಲ, ಅಲ್ಲಿ ನೀರು, ಅದೇ ಅಯ್ಯನಕೆರೆ, ಅದೇ ಅಯ್ಯನಕೆರೆ ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲಿಂದನೇ ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು, ಪೂರ್ತಿ ಟ್ರ್ಯಾಕ್ ಮಾಡ್ಕೊಂಡು ಹೋಗಬೇಕು. ಗಾಡಿನ ಆ ಕಡೆ ಪಾರ್ಕ್ ಮಾಡಿದ್ದೀನಿ. ಏನು ಜಸ್ಟ್ ಇಲ್ಲಿಂದ ಒಂದು 4 ಕಿಲೋಮೀಟರ್ ಇದೆ, ನಡ್ಕೊಂಡು ಹೋಗ್ಬೇಕು ಪೂರ್ತಿ. ಹಿಂಗೆ ರೋಡೆಲ್ಲ ಪೂರ್ತಿ ಹಾಳಾಗಿದೆ. ಈ ಕಡೆ ಎರಡು ರೋಡ್ ಹೋಗುತ್ತೆ, ಈ ಕಡೆ ಲೆಫ್ಟಿಗೆ ಹೋಗಂಗಿಲ್ಲ, ಈ ಕಡೆ ರೈಟಲ್ಲಿ ಸ್ಟ್ರೈಟ್ ಹಂಗೆ ನಡ್ಕೊಂಡು ಹೋಗಬೇಕು. ಜಾಸ್ತಿ ದೂರನಿಲ್ಲ, ಹತ್ರನೇ ಇದೆ, ಆದರೆ ಬಿಸಿಲಿದೆಯಲ್ಲ. ಓ, ನನಗಂದು ತಲೆನೋವು ಶುರು ಆಯಿತು. ಅದೇ ನಾವು ಗಾಡಿ ನಿಲ್ಸಿದ್ವಲ್ಲ ಫಸ್ಟ್ ರೋಡಲ್ಲಿ, ಹಂಗೆ ಸ್ಟ್ರೈಟ್ ಹೋದರೆ ನಿಮಗೆ ಅಯ್ಯನಕೆರೆ ಸಿಗುತ್ತೆ. ಅಯ್ಯನಕೆರೆ ಅದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ವೀಡಿಯೋನ. ನಾಳೆ ಯಾವ ಥರ ಯಾವಾಗಾದ್ರೂ ಹೋಗ್ತೀನಿ.
ಬನ್ನಿ ಹಿಂಗೆ ನಡ್ಕೊಂಡು ಹೋಗ್ಬೇಕು ಇವಾಗ ಹಿಂಗೆ ಹಿಂಗಿದೆ ರೋಡು ತುಂಬ ಚೆನ್ನಾಗಿದೆ ವಾಟರ್ ಫಾಲ್ಸ್ ಅಂತೂ ಸೂಪರ್ ಆಗಿದೆ ತುಂಬ ಮೇಲಿಂದ ನೀರು ಬೀಳುತ್ತೆ ಇಲ್ಲಿ ನನಗೆ ನೀಟಾಗಿ ಕೇಳ್ತಾ ಇದೆ ನೀರಿನ ಸೌಂಡು ನಿಮಗೆ ವಿಡಿಯೋ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ನಡ್ಕೊಂಬೋದಕ್ಕೆ ಮಾತಾಡೋಕೆ ಹೋಗ್ತಿಲ್ಲ ನೋಡಿ ಫ್ರೆಂಡ್ಸ್ ತುಂಬ ದಿನ ಆಯಿತು ಗಂಟೆಲ್ಲ ಒಣಗ್ತಿದೆ ನಾವು ನೀರಿನ ಬಾಟ್ಲೂ ತಂದಿಲ್ಲ ಜೊತೆಗೆ ಬಂದರೆ ನೀರಿನ ಬಾಟ್ಲು ತೊಗೊಂಬನ್ನಿ ಎಲ್ಲ ಫ್ಯಾಮಿಲಿ ಜೊತೆ ಬರಬೇಕು ಅಂದರೆ ಪಿಕ್ನಿಕ್ ಮಾಡಬೇಕು ಅಂದರೆ ಊಟನೆಲ್ಲ ಪ್ಯಾಕ್ ಮಾಡ್ಕೊಂಡು ಬನ್ನಿ ಇಲ್ಲಿ ಗಲೀಜು ಮಾಡೋಂಗಿಲ್ಲ ನೋಡಿ ಇವಾಗ ಇಲ್ಲಿ ಎರಡು ರೋಡ್ ಬರುತ್ತೆ ಒಂದು ಈ ಕಡೆ ರೈಟಿಗೆ ಹೋಗೋದು ರೈಟಿಗೆ ಹೋಗೋದು ಇನ್ನೊಂದು ಲೆಫ್ಟಿಗೆ ಹೋಗುತ್ತೆ ನಾವು ರೈಟಿಗೆ ಹೋಗಬೇಕು ಪೂರ್ತಿ ಡೌನ್ ಇಳಿಬೇಕು ಕೆಳಗೆ ನೋಡಿ ನಮ್ಮ ಫ್ರೆಂಡ್ ಇದೆ ನಮ್ಮ ಜೊತೆಗೆ ಬ್ರೋ ತುಂಬ ದಿನ ಆಯಿತು ಫೋನ್ ಹಿಡಿದಿಲ್ಲ ಇಲ್ಲಿ ಇವಾಗ ತುಂಬ ಕೆಳ ನಡ್ಕೊಂಡು ಹೋಗಬೇಕು ನಾನು ತುಂಬ ದಿನ ಆಯ್ತು ಬಂದಿಲ್ಲ ಮರ್ತೋಗಿ ಸ್ವಲ್ಪ ರೋಡು ಇನ್ನೊಂದು ನಿಜವಾಗ್ಲೂ ಹೇಳ್ತೀನಲ್ಲ ನೋಡಿ ಅಂತೂ ಇಂತೂ ಫಾಲ್ಸಿಗೆ ಬಂದ್ವಿ ತಿತ್ತರ ಫಾಲ್ಸ್ನ ನೀವೆಲ್ಲೂ ನೋಡಿರಲ್ಲ ನೋಡು ಗುರು ಇದೇ ಇದೇ ಜೀವನ ಈ ಥರ ಎಲ್ಲೂ ನೋಡಿರಲ್ಲ ಗುರು ನೀವು ನೋಡಿ ಅಂತೂ ಇಂತೂ ಫಾಲ್ಸಿಗೆ ಬಂದ್ವಿ ನೀರ್ ಫೋರ್ಸ್ ಅಂತೂ ಭಯಂಕರ ಇದೆ ಫ್ರೆಂಡ್ಸ್ ಸೂಪರ್ ಆಗಿದೆ ಫಾಲ್ಸು ಈ ಥರ ಫಾಲ್ಸ್ ನಿಜವಾಗ್ಲೂ ಎಲ್ಲೂ ನೋಡಿರಲ್ಲ ಇದು ಡೈಮಂಡ್ ಫಾಲ್ಸ್ ಅಂತ ಕರೀತಾರೆ ಫೋರ್ ಡೇಸ್ ಬ್ಯಾಕು ಫೋರ್ ಡೇಸ ಫೈವ್ ಡೇಸ ಬ್ಯಾಕು ಮಳೆ ಅಂತೂ ತುಂಬ ಭಯಂಕರ ಆಗಿತ್ತು ಹಂಗಾಗಿ ನೀರ್ ಫೋರ್ಸ್ ಇಷ್ಟು ಆಗಿರೋದು ಓಕೆ ಗೈಸ್ ಇಷ್ಟು ವಿಡಿಯೋ ನೋಡಿದ್ರಲ್ಲ ಇಷ್ಟೇ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ನಂಗೆ ಚಾನಲ್ ಸ್ವಲ್ಪ ಗ್ರೋ ಮಾಡಿ ಇನ್ಮೇಲೆ ಡೈಲಿ ಇದೇ ಥರ ವ್ಲಾಗ್ಸ್ ಬರ್ತಿರುತ್ತೆ ನಿಮ್ಗೆ ಇದೇ ಥರ ತೋರಿಸ್ತಾ ಇರ್ತೀನಿ ಇವಾಗ ಡೈಮಂಡ್ ಫಾಲ್ ತೋರಿಸಿದ್ದೀನಿ ಇನ್ನು ನಾಳೆ ಒಂದಿನ ಬಿಟ್ಟು ವ್ಲಾಗ್ ಬರುತ್ತೆ ನಾಡಿ ಸ್ವಲ್ಪ ನಾನು ಊರಿಗೆ ಹೋಗಬೇಕಾಗಿದೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಬಾಯ್ ಬಾಯ್